ಪಾರ್ಲಿಮೆಂಟ್ ಅಲ್ಲಿ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್ ಅಂತ. ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್, ನೋಟ್ ದಿಸ್ ಪಾಯಿಂಟ್. ಬರ್ಲಿ ಕೋಳಿ ಕಾಯಿ ನೋಡ್ತಾ ಇದ್ದೆ. ಪಾರ್ಲಿಮೆಂಟ್ ಅಲ್ಲಿ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್ ಅಂತ. ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್, ನೋಟ್ ದಿಸ್ ಪಾಯಿಂಟ್. ನೀವು ದಳಕ್ಕೆ ಬಂದ್ಬಿಡಿ, ದಳಕ್ಕೆ ಬಂದ್ಬಿಡಿ, ದಳದಲ್ಲಿ ಕ್ಯಾಂಡಿಡೇಟ್ ಆಗಿ ಅಂತೇಳಿ ಬಹುತೇಕರು ನನ್ಗೆ ಮೊದಲನೇ ದಿನದಿಂದ ನನ್ನ ಏನು ಕರಿತಾ ಇದ್ರು ಅವ್ರಿಗೂ ಸಹಿತ ನಾನು ಬಹಳ ಆಭಾರಿಯಾಗಿದ್ದೇನೆ. ಇವತ್ತು ನನ್ನ ಮನೆಗೆ, ನನ್ನ ತವ್ರ ಮನೆಗೆ ನಾನು ವಾಪಸ್ ಬಂದಿದ್ದೇನೆ. ನಾನು ಬಹಳ ತೃಪ್ತಿ ಸಂತೋಷ ಇದೆ. ಬಹುತೇಕ ಜನತಾದಳದ ಯುವ ಕಾರ್ಯಕರ್ತರು ಕಾಂಗ್ರೆಸ್ಸಲ್ಲಿ ಟಿಕೆಟೇ ಕೊಡಲ್ಲ ಅಂದ್ರೆ ನಾನೇನ್ ಮಾಡಲಿ, ನನ್ನನ್ನ ಟಿಕೆಟ್ ಕೊಡ್ತೀವಿ ಅಂತ ಕರ್ಕೊಂಡ್ ಬಂದಿದ್ದು ಕಾಂಗ್ರೆಸ್ಗೆ. ನೀವು ಬೇರೆಯವ್ರನ್ನ ಗೆಲ್ಸಿ ಅಂತೆಲ್ಲ ಕರ್ಕೊಂಡ್ ಬಂದಿದ್ದು ಕಾಂಗ್ರೆಸ್ಗೆ. ನೀವೇ ಕ್ಯಾಂಡಿಡೇಟು, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಮೂರು ಜನ ದೊಡ್ಡ ನಾಯಕರು ಹೇಳ ಟಿಕೆಟ್ ಕೊಡ್ತೀವಿ ಅಂತ ಕರ್ಕೊಂಡ್ ಬಂದಿದ್ದು ಕಾಂಗ್ರೆಸ್ಗೆ. ನೀವು ಬೇರೆಯವ್ರನ್ನ ಗೆಲ್ಸಿ ಅಂತೆಲ್ಲ ಕರ್ಕೊಂಡ್ ಬಂದಿದ್ದು ಕಾಂಗ್ರೆಸ್ಗೆ. ನೀವೇ ಕ್ಯಾಂಡಿಡೇಟು, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಮೂರು ಜನ ದೊಡ್ಡ ನಾಯಕರು ಹೇಳ್ಬಿಟ್ಟು ನನ್ನ ಕರೆಸ್ಕೊಂಡಿದ್ದೀವಿ. ನಾಲ್ಕು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಬೇಕಾದ್ರೆ ನಿಲ್ಬೋದು. ನಾನು ಆಕಾಂಕ್ಷಿನೇ, ಆಕಾಂಕ್ಷಿ. ಬರ್ಲಿ ಕೋಳಿ ಕಾಯಿ ನೋಡ್ತಾ ಇದ್ದೆ. ನನಗೆ ಕೋಲಾರದ ಮೇಲೆ ಬಹಳಷ್ಟು ಆಸೆ ಇದೆ. ಬರ್ಲಿ ಕೋಳಿ ಕಾಯಿ ನೋಡ್ತಾ ಇದ್ದೆ. ನನಗೆ ಕೋಲಾರದ ಮೇಲೆ ಬಹಳಷ್ಟು ಆಸೆ ಇದೆ. ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್, ನೋಟ್ ದಿಸ್ ಪಾಯಿಂಟ್. ನನಗೆ ಕೋಲಾರದ ಮೇಲೆ ಬಹಳಷ್ಟು ಆಸೆ ಇದೆ. ಮಿಡಿತ ಜನರ ಭಾವನೆ ಮತ್ತೆ ವಿಶೇಷವಾಗಿ ಯುವಜನತೆ ಏನಿದೆ, ಅತ್ಯುತ್ತಮವಾದಂತಹ ಒಬ್ಬ ವ್ಯಕ್ತಿ ಬೇಕು ಅಂತೇಳಿ ಜನ ಕಾಯ್ತಾ ಇದ್ದಾರೆ, ಆಸೆಯಿಂದ ಕಾಯ್ತಾ ಇದ್ದಾರೆ. 1947 ಇದುವರೆಗೂ ಸಹಿತ ಮಧ್ಯಭಾಗದಲ್ಲಿ ಒಬ್ಬಿಬ್ಬರು ಲೀಡರ್ ಬಂದಿದ್ ಬಿಟ್ರೆ ಈ ಒಂದು 15-20 ವರ್ಷದಲ್ಲಿ ನಮಗೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಸೇವೆಯನ್ನು ಮಾಡುವಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಅದನ್ನು ತಂದು ಕೋಲಾರ ತಾಲೂಕಿಗೆ ಹಾಕುವಂತಹ, ಮತ್ತೆ ಯುವಜನತೆಗೆ ಉದ್ಯೋಗಗಳನ್ನ ಕಲ್ಪಿಸಿಕೊಡೋ ವಿಚಾರ ಇರಬಹುದು, ಡೆವಲಪ್ಮೆಂಟ್ ವಿಚಾರ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ವಿಚಾರಗಳಿರಬಹುದು, ವ್ಯಕ್ತಿಗಳನ್ನ ರೂಪಣೆ ಮಾಡೋ ವಿಚಾರ ಇರಬಹುದು, ಇದರಲ್ಲಿ ಫೇಲ್ಯೂರ್ ಆಗಿದೆ, ಆದ್ದರಿಂದ ಅಂಥ ವ್ಯಕ್ತಿನ ತರಬೇಕು ಅಂತೇಳಿ ಏನು ಕೋಲಾರದ ಯುವಜನತೆ ಕಾಯ್ತಾ ಇದ್ದಾರೆ. ಅದರ ಒಂದು ಆಧಾರದ ಮೇಲೆ ಖಂಡಿತವಾಗ್ಲೂ ಸಹಿತ ಇಲ್ಲಿ ನನಗೆ ಆಸೆ ಇದೆ. ಜನ ಯುವಕರು, ವಿಶೇಷವಾಗಿ ಯುವಕರು ಜನ ನಾನು ಇಷ್ಟಪಟ್ಟಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸ ನಾನು ಗಳಿಸಿದ್ದೀನಿ, ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ಆದ್ದರಿಂದ ಕೋಲಾರದ ಮೇಲೆ ನನ್ನ ಟಾಪೆಸ್ಟ್ ಪ್ರಿಯಾರಿಟಿ.